ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆ್ಯಂಡ್ ಬೆಲ್ ಅಕೌಂಟ್ ಟಚ್ ಮಾಡಿ, ಸೊ ನೋಟಿಫಿಕೇಶನ್ ಫಸ್ಟೇ ಬರುತ್ತೆ. ಸೊ ಇವತ್ತಿನ ಡೈಲಿ ರೊಟೀನ್ ಹಾಗೆ ಎಲ್ಲ ಹೊರಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂತ ನಾನು ಹೋಗ್ತಾ ತೋರಿಸ್ತೀನಿ. ಸೊ ಇವತ್ತಿನ ರೊಟೀನ್ ಹೇಗಿರುತ್ತೆ, ಹಾಗೆ ಎಲ್ಲಿ ಹೋಗ್ತದೆ ಅಂತ ನೋಡೋಣ, ಬನ್ನಿ. ಆ್ಯಂಡ್ ಇವತ್ತೇನು ಅಂದರೆ, ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಾಗಿತ್ತು. ಬಿಕಾಸ್ ಏನಂದರೆ, ಗ್ರಹಣ ಟೈಮಲ್ಲಿ ಗ್ರಹಣ ಆದಮೇಲೆ ಪೂಜೆ ಮಾಡಬೇಕಲ್ವಾ? ಸೊ ಅದನ್ನು ಮಾಡೋಕ್ಕೆ ಟೈಮೇ ಸಿಕ್ಕಿದ್ದಿಲ್ಲ. ಸೊ ಹೀಗೆ ಹೋಗ್ತಾ ಇರುತ್ತೆ ಮುಂದೆ ಮುಂದೆ ಅಂದ್ಕೊಂಡು, ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸ್ಬಿಟ್ಟು ರೆಡಿಯಾಗಿ ಹೊರಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕಲ್ವಾ ನೀಟಾಗಿ ಎಲ್ಲನೂ? ಸೊ ಎಲ್ಲ ದೇವ್ರನ್ನೆಲ್ಲ ನೀಟಾಗಿ ಒಂದರಲ್ಲಿ ಬೌಲಲ್ಲಿ ಹಾಕಿಟ್ಟು, ದೇವ್ರ ಮನೆ ಮಂಟಪ ಹಾಗೆ ಗೋಡೆಗಳನ್ನೆಲ್ಲ ನೀಟಾಗಿ ಒರೆಸಿ ಡೆಟಾಲ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ನೀಟಾಗಿ ಕ್ಲೀನ್ ಆದಮೇಲೆ ಮಿಕ್ಕಿದ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಹೊರಡೆ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ದೇವ್ರನ್ನ ಪೂಜೆ ಮಾಡಿ ನೀಟಾಗಿ ಜೋಡಿಸ್ಬೇಕು. ಬನ್ನಿ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ಎಲ್ಲ ನೋಡಿ, ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನೀಟಾಗಿ ಅಲಂಕಾರ ಆಗಿದೆ. ಸೊ ನೋಡಿ, ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹೂವು ಇರಿದ ತಕ್ಷಣ ಒಂಥರ ಏನೋ ಕಳೆ ಬಂದ್ಬಿಡುತ್ತೆ ದೇವ್ರ ಮನೆಯಲ್ಲಿ. ಸೊ ನೋಡಿ, ಗೋಡೆಗಳೆಲ್ಲ ಒಂಥರ ಲೈಟ್ ಹಾಕಿದ ತಕ್ಷಣ ಒಂಥರ ಕಲರ್ ಒಂಥರ ಧೂಳು ಕೊಟ್ಬಿಡುತ್ತಲ್ವ ಟೈಲ್ಸ್ ಮೇಲೆ. ಸೊ ಅದು ಈ ಥರ ಬ್ರೈಟೇ ಇರಲಿಲ್ಲ. ನೋಡಿ, ಕ್ಲೀನ್ ಮಾಡಿ ಒರೆಸಿದ ತಕ್ಷಣ ಎಷ್ಟು ಬ್ರೈಟ್ ಆಗಿಬಿಟ್ಟಿದೆ. ಸೊ ನೋಡಿ, ಹೇಗೆ ಕಾಣಿಸ್ತ ನಮ್ಮ ಮನೆ ದೇವ್ರು ನಾನು ಪೂಜೆ ಮಾಡಿರೋದು? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನೆಂದರೆ, ನಾನು ಆಲ್ಮೋಸ್ಟ್ ಎಲ್ಲ ಒಂದೊಂದು ಬ್ಲಾಕಲ್ಲಿ ನಾನು ದೇವ್ರ ಮೇಲೆ ಪೂಜೆ ಮಾಡ್ಬೇಕಾದ್ರೆ ನಿಮ್ಗೆ ಹೇಳೇ ಇದ್ದೀನಿ. ಅಂದರೆ ದಿನ ದಿನ ರಂಗೋಲಿ ಯಾವುದ್ಯಾವ್ದು ಬರುತ್ತೋ ನಾನು ದೇವ್ರ ಕಟ್ಟೆ ನೀಟಾಗಿ ಒರೆಸಿ ಡೈಲಿ ರಂಗೋಲಿ ಬರೋದನ್ನು ಹಚ್ಚು ಹಾಕ್ತೀನಿ. ಸೊ ಅವತ್ತೇನು ಅಂದರೆ ಸಂಡೇ, ಸೊ ಹಾಗಾಗಿ ಸಂಡೇದು ರಂಗೋಲಿ ಬರುತ್ತಲ್ಲ ಅದನ್ನ ಹಾಕಿದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಯಾರು ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆ್ಯಂಡ್ ನೋಟಿಫಿಕೇಶನ್ ಬರುತ್ತೆ. ಸೊ ಏನು ಮಾಡಬೇಕು, ಬೆಲ್ ಐಕಾನ್ ಟಚ್ ಮಾಡಿ. ಆ್ಯಂಡ್ ಇವತ್ತೇನು ಅಂದರೆ, ಬೆಳಗ್ಗೆ ಬೀಗ ಎದ್ದು ಪೂಜೆ ಮುಗಿಸಿ ಸೊ ಅದೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೋಗ್ತಾ ತೋರಿಸ್ತೀನಿ. ಆ್ಯಂಡ್ ಯಾರ ಮನೆಗೆ ಹೋಗ್ತಾ ಇದೀವಿ ಅಂತಲೂ ಒಂದು ತೋರಿಸ್ತೀನಿ, ಬನ್ನಿ. ನೋಡಿ, ಇವಳು ಇವಾಗ ಎದ್ದು ಬಂದ್ಲು, ಕರೆಕ್ಟ್ ಆಗಿ ಇದ್ದಾಳೆ, ಎಲ್ಲ ಮುಗಿದ್ಮೇಲೆ ಕರೆಕ್ಟ್ ಆಗಿ ಇದ್ಲು. ಸೊ ನನ್ನ ಕೆಲಸ ಆಲ್ಮೋಸ್ಟ್ ಫಿನಿಶ್. ಗುಡ್ ಮಾರ್ನಿಂಗ್ ಅನ್ನ. ಅಯ್ಯ ಶಂಡಿ, ಏನದು ಶಂಡಿ, ಹಂಗಾಕದು ಬಾಯಿ ಮಾಡುದು? ಗುಡ್ ಮಾರ್ನಿಂಗ್ ಹೇಳು. ಎಸ್, ಆಲ್ಮೋಸ್ಟ್ ಅವಳು ಎದ್ದಿದ್ಲಲ್ವ ನೋಡಿರೋಣ ನೀವೇನೇ. ಸೊ ಎದ್ದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಟಿಫಿನ್ ಮುಗಿಸ್ಕೊಂಡು ಹೊರಟ್ವಿ. ಸೊ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅರ್ಜೆಂಟ್ ಅರ್ಜೆಂಟ್ ಆಗೋದು. ಆ್ಯಂಡ್ ಏನು ಅಂದರೆ, ಅವಳನ್ನ ಕರ್ಕೊಂಡು ರೋಡಲ್ಲಿ ಹೋಗೋದು ತುಂಬ ಕಷ್ಟ. ಸೊ ಹಾಗಾಗಿ ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಅಪ್ಪನ ಅವಳನ್ನ ಹೇಳಿದ್ವಿ. ಸೊ ಏನು ಅಂದರೆ, ನಾವು ನಡ್ಕೊಂಡು ಹೋಗ್ತಾರೆ, ನಾವು ಬೇರೆ ಕಡೆ ಹೋಗ್ತೀವಿ, ಅವರು ಬೇರೆ ಕಡೆ ಹೋಗ್ತಾರೆ ಅಂತ ಅವಳು ಅಂದ್ಕೊಂಡು ಹತ್ತು ಗಾಡಿ ಮೂವ್ ಆಗ್ಬೇಕಾದ್ರೆ ಇಳಿಯೋಕ್ಕೆ ಶುರು ಮಾಡಿಬಿಟ್ಲಂತೆ. ಸೊ ಹಾಗಾಗಿ ಅಲ್ಲೇ ಇಳಿಸ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ ನೋಡಿ, ನಮ್ಮ ಜೊತೆ ಬರ್ತಾ ಇದ್ದಾಳೆ ನಡ್ಕೊಂಡು. ಸೊ ಅಮ್ಮ ಇನ್ನೊಂದ್ರಲ್ಲಿ ಹಣ್ಣು ತಗೋಣ ಅಂತ ಹೋಗಿದ್ರು ಅಲ್ಲ, ಅದಕ್ಕೆ ನಾವು ಹೋಗ್ತಾ ಇರ್ತೀವಿ, ನೀವು ಬನ್ನಿ ಅಂತ ಹೇಳಿದ್ವಿ ಅಮ್ಮಗೆ. ಸೊ ಬಂದ ತಕ್ಷಣ ನೋಡಿ, ಬ್ಯಾಗ್ನ ಆ ತಾತನಿಗೆ ಇಳಿಸ್ಕೊಟ್ಬಿಟ್ಟು ಎತ್ಕೋ ಅಂತ ಶುರು ಮಾಡಿಬಿಟ್ಲು. ಯಾವಾಗೂ ಹಂಗೆ ಅನ್ನಲ್ಲ, ಇವತ್ತು ಎತ್ಕೋ ಅಂತ ಶುರು ಮಾಡಿಬಿಟ್ಟಿದ್ದಾಳೆ ನೋಡಿ ಎತ್ಕೊಬೇಕಂತ. ಏನು ಅಂದರೆ, ನಾನು ದೊಡ್ಡವಳಾಗಿದ್ದೀನಿ ಅವ, ಎತ್ಕೋ ಅಂತ ಶುರು ಮಾಡಿಬಿಟ್ಟಿದ್ದಾಳೆ. ಒತ್ತು ಇಲ್ಲ ನೋಡ, ಒತ್ತು ಒತ್ತು ಪ್ರೇಕ್ಷ, ಓಡಂಗಿಲ್ಲ. ಅವಳಿಗೆ ರೋಡಲ್ಲಿ ಬಿಟ್ಬಿಟ್ರೆ ಮುಗಿದೋಯ್ತು, ಸಿಗೋದಿಲ್ಲ ಕೈಗೆ. ಆ್ಯಂಡ್ ಇದು ನಾವು ಇಲ್ಲೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ದಾಸಳಿ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಸೊ ಅಲ್ಲಿಂದ ಕ್ಯಾಬ್ ನೋಡಬೇಕು, ಇಲ್ಲಾಂದರೆ ಆಟೋ ಕೇಳೋಣ ಅಂದ್ಕೊಂಡು ಹೋದ್ವಿ. ಸೊ ಆಟೋ ಕ್ಯಾಬ್ ಬುಕ್ ಆಗಲೇ ಇಲ್ಲ, ಬಟ್ ನಾರ್ಮಲ್ ಆಟೋ ಕೇಳಿದ್ರೆ ರೇಟ್ ಬೇರೆ ಜಾಸ್ತಿ ಆಗೋಯಿತು. ಸೊ ಹಾಗಾಗಿ ಏನು ಮಾಡೋದು ಅಂದ್ಕೊಂಡು
ಇವನ್ನ ಬಸ್ಸಲ್ಲಿ ಕರ್ಕೊಂಡು ಹೋರಂತರ ಡಿಫ್ರೆಂಟ್ ಆಗಿರುತ್ತೆ ಅಂತ ತೋರಿಸೋಣ ಅನ್ಕೊಂಡು ಬಸ್ಸಲ್ಲಿ ಕರ್ಕೊಂಡು ಹೋದ್ವಿ. ಬಟ್ ಮೊದಲೆಲ್ಲ ಬಸ್ಸಲ್ಲಿ ಹೋಗಿದ್ವಿ, ಬಟ್ ಅವಳು ಗೊತ್ತಾಗಿ ಬುದ್ಧಿ ಬಂದಿರೋ ಟೈಮಲ್ಲಿ ಬಸ್ಸಲ್ಲಿ ಓಡಾಡಿದ್ದಿಲ್ಲ, ಸೊ ಹಾಗಾಗಿ ಬಸ್ಸಲ್ಲಿ ಕರ್ಕೊಂಡು ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ತಾ ಇದೀವಿ. ನಿಂತ್ಕೋಬೇಡ ಚಿನ್ನ, ಕೂಚೋ ನಿಂತ್ಕೋಬೇಡ, ನಿಂತ್ಕೋಬೇಡ. ಸೊ ಹಂಗೆ ಬಸ್ ಸಿಕ್ತು, ಹತ್ಕೊಂಡು ಬಂದು ಇಳ್ಕೊಂಡಿದ್ದೀವಿ. ಎಲ್ಲಿ ಅಂದರೆ ಮಾದ್ನಾಲ್ಕನೇ ಹಳ್ಳಿ, ಸೊ ಅಲ್ಲಿಂದ ಆಟೋ ಹೋಗ್ಬೇಕು. ಸೊ ಎಲ್ಲಿ ಹೋಗ್ತೀವಿ ಅಂದರೆ ಯಾವ ಏರಿಯಾ ಅಂತ ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಆ್ಯಂಡ್ ಇವಾಗ ಬನ್ನಿ ಹೋಗೋಣ. ಏನು ಅಂದರೆ ಅವಳು ಆಟೋ ನೋಡಿ ಅಲ್ಲಿ ಏನಿರುತ್ತೆ ಅಂತ. ಅಲ್ಲಿ ಶಾಪ್ ಮುಂದ್ಗಡೆ ಒಂದೊಂದು ಗ್ರಿಲ್ ಥರ ಹಾಕೊಂಡಿರ್ತಾರಲ್ವ ವಾಕ್ ಮಾಡೋದಕ್ಕೆ ಅಂತ, ಸೊ ಅದ್ರ ಮೇಲೆ ಹತ್ತಿ ಇಳಿದು ಬರಬೇಕಂತೆ. ಅಷ್ಟೊಂದು ಆಟ ಆಡೋಲ್ಲ ರೋಡಲ್ಲಿ ಬಂದುಬಿಟ್ರೆ, ಅವಳನ್ನ ಹಿಡಿಯೋಕ್ಕೆ ಆಗೋಲ್ಲ, ಹಂಗೆ ಆಟ ಆಡಿಸ್ತಾಳೆ. ಸೊ ಆ್ಯಂಡ್ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಆ್ಯಂಡ್ ಏನಾಯಿತು ಅಂದರೆ ಅವಳು ಆಟೋದಲ್ಲಿ ಫುಲ್ಲು ಜನ ತುಂಬಿಟ್ಟಿದಾರಲ್ವಾ. ನಾನು ನಾರ್ಮಲ್ ಕಾಮನಲ್ಲಿ ಆಟೋ ಮಾಡ್ಕೊಂಡು ಹೋದರೆ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನ ಕೂಡಿಸ್ಕೊತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಈ ಥರ ಜಾಸ್ತಿ ಜನ ಕೂಡಿಸ್ಕೊಳ್ಳಲ್ಲ, ನಾವು ಎಷ್ಟು ಜನ ಇರ್ತೀವೋ ಅಷ್ಟೇ ಕೂತ್ಕೊಂಡಿರ್ತೀವಿ. ಬಟ್ ಅವಳಿಗೆ ಏನು ಅಂದರೆ ಅದು ಫಸ್ಟ್ ಟೈಮ್ ಆ ಥರ ಇಷ್ಟು ಜನ ಆಟೋದಲ್ಲಿ ಇಷ್ಟು ಜನ ಕೂತ್ಕೊತೀವ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ಅವಳಿಗೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಮಾದ್ನಾಗನಹಳ್ಳಿ ರೋಡಿಂದ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ಬನ್ನಿ ನೋಡೋಣ. ಸೊ ಅವಳಿಗೇನು ಅಂದರೆ ಈ ಟೈಮಲ್ಲಿ ಮಲಗೋ ಟೈಮ್ ಅವಳದು, ಸೊ ಅದು ಫುಲ್ಲು ನಿದ್ದೆ ಬರ್ತಾ ಇತ್ತು. ಬಟ್ ಜಾಗ ಇಲ್ವಲ್ಲ ಅಂತ ಹೀಗೋ ಅಲ್ಲಿ ಇಲ್ಲಿ ನೋಡ್ಕೊಂಡು ಕೂತಿದ್ಲು. ಆಮೇಲೆ ಒಬ್ಬರೊಬ್ಬರೇ ಒಂದೊಂದು ಸ್ಟಾಪಿಗೆ ಬಂದ ತಕ್ಷಣ ಇಳ್ಕೊಂಡ್ರಲ್ವ, ಸೊ ಅವಳಿಗೆ ಜಾಗ ಸಿಕ್ತು ಕಂಫರ್ಟಬಲಾಗಿ ಕೂತ್ಕೊಂಡು. ಆದರೂ ಕೂಡ ಅವಳು ಸಪ್ರೇಟಾಗಿ ಒಬ್ಬಳೆ ಕೂಡಲ್ಲ, ಅಜ್ಜಿ ತೊಡೆ ಮೇಲೆ ಬರಬೇಕು, ಅವನ ತೊಡೆ ಮೇಲೆ ಬಂದು ಕೂತ್ಕೊಂಡ್ಲು. ಆ್ಯಂಡ್ ಇದು ಎಲ್ಲಿ ಅಂದರೆ ಕಾಮಂತನ ಕ್ಷೇತ್ರ ರಾಯರ ಮಠ ಇದು. ಸೊ ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡ್ವಿ, ಸೊ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅದಕ್ಕೆ ಅಂತ ಸಪ್ರೇಟಾಗಿ ಬರೋಣ ಅಂದ್ಕೊಂಡು ಹೊರಟ್ವಿ. ಆ್ಯಂಡ್ ಬನ್ನಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಇವಾಗಲೇ ಹೇಳಲ್ಲ, ಆವಾಗಿಂದ ಹೇಳ್ತಾನೆ ಇದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಳ್ಳಿ, ಹೇಳ್ತಾ ಇರೋಲ್ಲ ಇವಾಗಲೇ ಅಂತ. ಒಂಥರ ಸಸ್ಪೆನ್ಸ್, ಕುತೂಹಲ ಇರಬೇಕಲ್ವಾ. ಸೊ ಎಲ್ಲಿ ಅಂತ ಹೋಗ್ತಾ ತೋರಿಸ್ತೀನಿ. ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ನೋಡಿ ಲಾಸ್ಟ್ ವರ್ಗು ನೋಡಿ. ಹಸಿರು ಹಸಿರು ವಾತಾವರಣ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್. ಸೊ ನೋಡಿ ಗ್ರೀನ್ ಗ್ರೀನ್ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಗಾಳಿ ಮಾತ್ರ ಫ್ರೆಶ್ ಆಗಿರುತ್ತೆ. ಸೊ ಮಳೆ ಜಿಟಿ ಜಿಟಿ ಮಳೆ ಇರುತ್ತಲ್ವಾ, ಸೊ ನೀ ಇಷ್ಟು ಗಿಡಗಳು ಇಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಗ್ರೀನಾಗಿ ಬೆಳ್ಕೊಂಡಿದೆ. ಆ್ಯಂಡ್ ಇವಾಗ ನಾವು ಆಲ್ಮೋಸ್ಟ್ ನಾವು ಯಾವ ಪ್ಲೇಸಿಗೆ ಬರಬೇಕಂದಿದ್ವೋ ಬಂದಿದ್ದೀವಿ. ಸೊ ಯಾವ ಪ್ಲೇಸ್ ಅಂತ ಇವಾಗ ಹೇಳ್ತೀನಿ, ಬಟ್ ಮನೆ ಯಾವುದು ಅಂತ ಹೋಗ್ತಾನೆ ತೋರಿಸ್ತೀನಿ. ನಾವು ಬಂದಿರೋದು ಕಂಸಂದ್ರ. ಸೊ ರಾಯರ ಮಠದಿಂದ ನೆಕ್ಸ್ಟ್ ಸ್ಟಾಪ್ ಕಂಸಂದ್ರ. ಸೊ ಅಲ್ಲಿ ಇರೋದು ಒಂದು ಮನೆ, ಯಾರ ಮನೆ ಅಂತ ಬನ್ನಿ ತೋರಿಸ್ತಾರೆ. ಎಸ್, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಯಾರ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಬನ್ನಿ ತೋರಿಸ್ತೀನಿ ಯಾರ ಮನೆಗೆ ಅಂತ. ಇವಳು ನೋಡಿ ನನಕಿಂತ ಮುಂಚೆನೇ ಹೋಗ್ತಿದ್ದಾಳೆ. ಕಂದ, ನಿನಗೆ ಗೊತ್ತಾ ಮನೆ ಇಲ್ಲದಂತ ಈ ಕಡೆ ಬಾ, ನೀರು ತುಳಿಬಾರ್ದು, ಇರೋ ಸ್ಲೋ ಹೋಗೋಣ. ಅವನು ಬರ್ತಾಳೆ, ಅವ ತಾತನು ಬರ್ತಾರೆ. ಸೊ ಅಲ್ಲಿ ಹಾಗೆ ಏನು ಅಂದರೆ ನಾವು ಸೈಟ್ ತೊಗೊಂಡಿದ್ವಲ್ಲ, ಸೊ ಆ ಓನರ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಅಮ್ಮ ಅಪ್ಪ. ಸೊ ನೆಕ್ಸ್ಟ್ ಇನ್ನು ಹೋಗೋಣ ಬನ್ನಿ. ಆಕೆ ಓಡಿ ಹೋಗ್ತಾಳ ಅದೇ ಪಪ್ಪ ಮನೆಗೆ. ಆ್ಯಂಡ್ ಇವಳಿಗೆ ಏನಂದ್ರೆ ನಾಯಿ ಕಂಡೆ ಕ್ರೇಜ್ ಜಾಸ್ತಿ ಸ್ವಲ್ಪ. ಬಟ್ ಅದು ಕಚ್ಚತ್ತೇನೋ ಭಯ ಇಲ್ಲ, ಬಟ್ ಅವರು ಸ್ವಲ್ಪ ಹೆದರ್ತಾಳೆ. ಅದು ಅದು ಜೋರಾಗಿ ಸೌಂಡ್ ಮಾಡ್ಬಿಡತ್ತಲ್ಲ ಆ ಟೈಮಲ್ಲಿ ಹೆದರ್ಬಿಡ್ತಾಳೆ. ಇವಾಗ ಅದೇ ಆಗಿರೋದು.
ಆ್ಯಂಡ್ ಇನ್ನೊಂದು ಏನಾಯ್ತು ಅಂದರೆ ಹೋಗ್ತಾ ಹೋಗ್ತಾ ಸಣ್ಣಾಗಿ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಅದರೊಳ ಬೇರೆ ಅವಳಿಗೆ ಲೈಟಾಗಿ ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು. ಸೊ ಏನು ಮಾಡೋದು, ಛತ್ರ ಬೇರೆ ತೊಗೊಂಡೋಗಿದ್ದೆ ಸೇಫ್ಟಿ ಇರಲಿ ಅಂತ. ಸೊ ಛತ್ರ ಅಪ್ಪಾಗೆ ಮತ್ತು ಅವಳಿಗೆ ಕೊಟ್ವಿ, ಬಿಕಾಸ್ ಇಬ್ಬರದ್ದು ಕೋಲ್ಡ್ ಬಾಡಿ. ಸೊ ನಮಗೆ ನಡೆಯುತ್ತೆ, ಏನು ಪರವಾಗಿಲ್ಲ, ಹೇಗೆ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಬಟ್ ಅವರಿಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಒಂದು ಛತ್ರಿ ಕೊಟ್ಟು ಅವ್ರನ್ನ ಕಳಿಸ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಹಿಂದೆ ಹೋಗ್ತಾ ಇದ್ವಿ. ಆಮೇಲೆ ಅವಳು ಆಟ ನೋಡಿ, ಛತ್ರಿ ಹಿಡ್ಕೊಂಡು ಹಿಡ್ಕೊಂಡು ಕೈನ ಬಂದ್ಬಿಡ್ತಲ್ಲ, ಅವ ನೀನು ಹಿಡ್ಕೋ ನಾನು ಬರ್ತೀನಿ ಅಂತ ಹಿಡ್ಕೊಂಡ್ಬಿಟ್ಲು. ಹೊತ್ತು ಅದೇ ಪಪ್ಪನ ಮನೆಯಲ್ಲೇ ಇಲ್ಲ, ಅದೇ ಪಪ್ಪನ ಮನೆಯಲ್ಲೇ ಅಲ್ಲದನ. ಹೌದಾ? ಮೆಲ್ಲಿಗೋಗು ಮೆಲ್ಲಿಗೋಗು ಮೆಲ್ಲಿಗೋಗು, ಸ್ವಲ್ಪ ಕಾಲು ಕಾಲು ನೆಲದ ಇಟ್ಕೊಂಡು ಹೋಗು. ಎಸ್, ವಿ ಆರ್ ಫೈನಲಿ ಟು ದ ಪಾಯಿಂಟ್. ಎಲ್ಲಿ ಅಂದರೆ ಹೇಳಿದ್ದಲ್ವಾ ನಿಮಗೆ, ಹೋಗ್ತಾ ಇದ್ವಿ ಒಬ್ಬರ ಮನೆಗೆ ಅಂತ. ಸೊ ಅದು ಯಾರ ಮನೆ ಅಂದರೆ ನೋಡಿ ಯಾರು ಅಂತ ಪತ್ತು ಬ್ಲಾಕ್ಸ್ ಅಂತ ಗೊತ್ತಿದೆ ಅಲ್ವಾ ಎಲ್ಲರಿಗೂ ನಿಮಗೆ. ಸೊ ಅವ್ರ ಮನೆಗೆ ಹೋಗ್ತಾ ಇರೋದು. ಆ್ಯಂಡ್ ಅವರು ಯಾರು ಅಂದರೆ ನಮಗೆ ಅಣ್ಣ ಹಾಗೆ ಅತ್ತಿಗೆ ಆಗಬೇಕು. ಸೊ ಬನ್ನಿ ಹೋಗೋಣ ಅವ್ರನ್ನ. ಎಸ್ ಫ್ರೆಂಡ್ಸ್, ಇವಾಗ ಒಳಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾರಂತ ಗೊತ್ತಾಯ್ತು ಅಲ್ವಾ, ಯಾರ ಮನೆಗೆ ಬಂದಿದ್ದೀವಿ ಅಂತ ಗೊತ್ತಾಗಿದೆ ಅನಿಸುತ್ತೆ ನಿಮ್ಗೆಲ್ಲರಿಗೂ. ಸೊ ನಮ್ಮ ಅಣ್ಣನ ಮನೆಗೆ ಬಂದಿರೋದು. ಸೊ ಅವ್ರ ಮನೆಗೆ ಭಾಳ ದಿನ ಆಯಿತು ನಾನು ಬರ್ದೇ. ಸೊ ಹಾಗಾಗಿ ಬಂದು ಮಾತಾಡ್ಕೊಂಡು ಒಂದು ಸ್ವಲ್ಪ ಹಾಗೆ ಆಟ ಆಡ್ಕೊಂಡು ಕೂತು ನೋಡಿ ಇವ್ರ ಆಟ ಹೇಗಿರುತ್ತೆ ಅಂತ. ನೋಡಿ ಎಷ್ಟು ಚಂದ ಆಟ ಆಡ್ತಾರೆ ಅಲ್ವಾ ಇಬ್ರು. ಆ್ಯಂಡ್ ಏನು ಅಂದರೆ ಇವಳು ಒಂದು ವಾರದಿಂದ ಮುಂಚೆನೆ ಆರಾಧ್ಯ ಮನೆಗೆ ಹೋಗೋಣ ಆರಾಧ್ಯ ಮನೆಗೆ ಹೋಗೋಣ ಅಂತ ಒಂಥರ ಖುಷಿಯಾಗ್ಬಿಟ್ಟಿಲ್ಲ, ಜಪ ಮಾಡ್ತಾಯಿದ್ಲು. ಸೊ ಹಾಗೆ ನಾವು ಹೇಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಅಷ್ಟರಲ್ಲಿ ಅವಳು ನೆನಪು ಮಾಡಿಕೊಟ್ಲು, ಹಾಗಾಗಿ ಹೊರಟ್ವಿ. ಇಲ್ಲೋಡಿ ಇರ್ಬ್ರು ಕೇಳ್ಕೊಂಡು ಬಾಕಿ ಬಾಬಾಯ್ ಅಂತ ಮೆಲ್ಲಿಗೆ ಮೆಲ್ಲಿಗೆ ಹೋಗ್ಬೇಕಮ್ಮ, ಜಗ್ಬಾರ್ದ ಪಾಪನ. ಏನ್ ಮಾಡ್ಲಿಕತ್ತೀರಿ? ಚಪಾತಿ. ಚಪಾತಿ ನೀವು ಬಂದಿರಲ್ಲ, ಏನ್ ಸ್ಪೆಷಲ್? ಏನಿಲ್ಲ, ಅಷ್ಟೇ ಮಾಮೂಲಿ ಚಪಾತಿ ಅನ್ನ. ಏನ್ ನಡೆಯಪ್ಪ, ನಿನ್ ಮಗ ಬೈಕಂತ ಏನಿಲ್ಲ. ಹೌದಾ? ಬರೀ 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 ಬಾಗಿ ಏನಂದ್ರೆ ಊಟ ಕೂತಿದ್ದೀವಿ. ಆ್ಯಂಡ್ ಏನೇನೆಲ್ಲ ಅಡುಗೆ ಮಾಡಿದ್ರು ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ ಆಗೇ ಮಾಡಿದ್ರು. ಸೊ ಏನಂದ್ರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಲ್ವಾ, ಸೊ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಅಂದ ತಕ್ಷಣ ಏನು ಸ್ಪೆಷಲ್ ಆಗೇ ಮಾಡಿದ್ರು. ಸೊ ಒಂಥರ ನನಗೆ ಏನು ಖುಷಿ ಅಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅಷ್ಟೊಂದು ಅಡುಗೆ ಮಾಡಿದ್ರು ಅಂತ ಒಂಥರ ಖುಷಿ ಆಯಿತು. ಸೊ ನಮ್ದೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಗೊತ್ತಲ್ಲ ಇವ್ರು ಚಿಕ್ಕವ್ರಿಗೆ ಇಬ್ರಿಗೂ ಅಮ್ಮ ಹಾಗೆ ಚಪಾತಿ ಮಾಡ್ತಿದ್ರಲ್ವ, ಸೊ ಅದೇ ಬಿಸಿ ಚಪಾತಿನ ಹಾಗೆ ಅವ್ರಿಗೆ ತಿನ್ಸ್ಕೊಂಡು ಊಟ ಆಡಿಸ್ಕೊಂಡು ಹೊರಗಡೆ ತೋರಿಸ್ತಾ ಇದ್ರು. ಆ್ಯಂಡ್ ನೋಡಿ ಎಷ್ಟು ಚಂದ ಗಿಡಗಳು ಬೆಳೆಸಿದ್ದಾರೆ. ಆ್ಯಂಡ್ ಸೈಡಲ್ಲಿ ನೋಡಿ ಎಷ್ಟು ತುಳಸಿ ಗಿಡ ಎಷ್ಟು ಬೆಳೆದಿದೆ ನೋಡಿ, ಫುಲ್ ಉದ್ದಕ್ಕೂ ಎಷ್ಟು ಚಂದ ಬೆಳೆದಿದೆ ಅಲ್ಲ. ಆಲ್ಮೋಸ್ಟ್ ಗಿಡಗಳು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ, ಚೆನ್ನಾಗಿದೆ ಅಲ್ಲ. ಇಬ್ರು ಕಿತ್ತ ಆಡ್ಕೊಂಡ್ ಬರ್ಲಿತ್ತ.
ಎಷ್ಟು ಸುಂದರವಾದ ವಾತಾವರಣ ಹೇಗೆ ಕಾಣಿಸ್ತದೆ ನೋಡಿದ್ರಲ್ಲ, ಎಷ್ಟು ಪ್ರಶಾಂತವಾಗಿದೆ ಏರಿಯಾ, ಶಾಂತವಾಗಿದೆ. ಒಂಥರ ಗ್ರೀನ್ ಗ್ರೀನ್ ಗ್ರೀನರೀಸ್ ಕಾಣಿಸ್ತದೆ ಫುಲ್ಲು. ಆ್ಯಂಡ್ ಒಂಥರ ಇಷ್ಟು ತಂಪು ಗಾಳಿ, ಇದಿರೋ ವಾಸನೆ ಎಷ್ಟು ಮಸ್ತಿಯಾಗಿರುತ್ತಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರಲ್ಲಿ ಈ ಥರ ಇದ್ದರೆ ಅಷ್ಟು ಚೆನ್ನಾಗಿರುತ್ತಲ್ಲ. ಬಟ್ ಏನು ಮಾಡೋದು, ಮನೆ ಕಟ್ಟಬೇಕು ಅಂದರೆ ಬಿಡಿಸ್ಬೇಕು. ಬಂದಾಗೆ ಅಲ್ಲ ಭಾಳ ಇಲ್ಲ ಅನ್ಸಲ್ಲ. ಹೋ ಸೊ ನಾನು ಇವತ್ತಲ್ಲಿ ರತ್ನ ಪಕ್ಷಿ ನೋಡಿದೆ. ಸೊ ನಾನು ರತ್ನ ಪಕ್ಷಿ ನೋಡಿದ್ರೆ ಒಳ್ಳೇದು ಅಂತಾರೆ. ಇವತ್ತು ನನಗೆ ಕಾಣಿಸ್ತದು ಅಜ್ಜಿಗೇನಂತ ಕೇಳ. ಇನ್ನ ಶಾಣೆ ಕಕ್ಕಿ ಅಲ್ಲಿ ಕಾಕ ಕಾಕಂಗ್ ಕೇಳ ನೋಡಿ, ನಾವು ಕಾಕಂಗ್ ಕೇಳ ನೋಡಿ, ಅಲ್ಲ ಕಾಕಂಗ್ ಕೇಳ ನೋಡಿಯಾ, ಕಾಕ ಕಾಕ ಕಾಕಂಗ್ ಕೇಳಮ್ಮ, ಕಾಕಂಗ್ ಕೇಳಮ್ಮ, ಕಾಕಂಗ್ ಕೇಳಮ್ಮ. ಅಂಡ್ ಇದು ಎಲ್ಲಿ ಅಂದ್ರೆ ಇನ್ನೊಬ್ಬ ಅಣ್ಣನ ಮನೆ ಎಲ್ಲಿ ಅಂದ್ರೆ ಒಂದೇ ಕಡೆ ಇದಾರೆ ಅವರು ಕೂಡ, ಒಂದೇ ಬಿಲ್ಡಿಂಗ್ ಅಲ್ಲೇ ಮೇಲೆ ಕೆಳಗೆ ಇದಾರೆ. ಸೊ ಇವಾಗ ಮೇಲ್ಗಡೆ ಹೋಗಿದೀವಿ. ಯಾರು ಅಂದ್ರೆ ನಾವು ಕೆಳಗಡೆ ಹೋಗಿದ್ವಲ್ಲ ಫಸ್ಟ್, ಅವ್ರು ದೊಡ್ಡವರು ಅಂಡ್ ಮೀ ಬಾಗ ಬತ್ತಿರೋದು ಚಿಕ್ಕವರು, ಸೆಕೆಂಡ್ ಎರಡನೇದವರು ಅವ್ರ ಮನೆ ಹೋಗಿ ನೆಕ್ಸ್ಟ್ ಬಂದ್ವಿ ಕೆಳಗಡೆ. ಏನು ಅಂದ್ರೆ ಇಬ್ರದು ಸೇಮ್ ಬಟ್ಟೆ ಇತ್ತು. ಸೊ ಹಾಗಾಗಿ ಹಾಕ್ಬಿಟ್ಟು ತೆಗಿಯೋಣ ಅಂತ ನಾನು ತಗೊಂಡೋಗಿದ್ದೆ, ತಗೊಂಬರಕ್ಕೆ ಹೇಳಿದ್ರು. ಸೊ ಅಲ್ಲ ತಗೊಂಡೋದ. ನಮ್ಮವ ಫೋಟೋ ನೋಡಿದ್ರೆ ಬಿಜಿ ಆಗ್ಯಾಳ ಅಜ್ಜಿ ಅತ್ತಿ ಓನಮ್ಮ. ಇಬ್ಬರದು ಸೇಮ್ ಬಟ್ಟೆ ಆಯಿತು ಅಂಡ್ ಆಟ ಬಟ್ಟೆ ಗಿಫ್ಟ್ ಮಾಡಿದ್ ಕೂಡ ಅವರೇನೆ ಅವ್ರ ಬರ್ಟ್ಗೆ. ಆ್ಯಂಡ್ ಅದಿಬ್ಬರಿಗೂ ಹಾಕ್ಬಿಟ್ಟು ಫೋಟೋ ತೆಗಿಯೋಣ ಅಂತ ತುಂಬ ಆಸೆ ಆಯಿತು. ಸೊ ಹಾಗಾಗಿ ತೆಗಿಯೋಕ್ಕೆ ಅಂತ ಹಾಕಿ ತೊಗೊಂಡೋಗಿದ್ದೆ ನಾನು. ಆ್ಯಂಡ್ ಇಬ್ಬರದ್ದು ಫೋಟೋ ತೆಗಿಬೇಕು, ಇಬ್ಬರು ತೆಗೆಸ್ಕೊಳಕ್ಕೆ ರೆಡಿನೇ ಇದ್ದಿಲ್ಲ, ನಿಂತ್ಕೊಂತಾನೆ ಇಲ್ಲ ಒಂದು ಜಾಗದಲ್ಲಿ. ಸೊ ಹಾಗಾಗಿ ಆ ಫೋಟೋನ ತೆಗೆದಿರೋದನ್ನ ಒಂದು ಸೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅದನ್ನು. ಸೊ ಇನ್ನೇನು ಟೈಮ್ ಆಯಿತು ಮನೆ ಹೊರಡಬೇಕು. ಸೊ ಹಾಗಾಗಿ ರೆಡಿ ಆಗ್ತಾ ಇದೆಯಾ ಮನೆ ಹೊರಡೋದಕ್ಕೆ. ಆ್ಯಂಡ್ ಪತ್ತು ಅವರು ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ, ನೀನು ಮನೆ ಹೊರಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ಹಾಗಾಗಿ ಮನೆಗೆ ಬಂದಿರೋರಿಗೆ ಗೆಸ್ಟ್ಗಳಿಗೆ ಎಲ್ಲ ಅರ್ಶನ ಕುಂಕುಮ ಕೊಡೋದು ನಮ್ಮ ಕಡೆ, ಅದು ಪದ್ಧತಿ. ಸೊ ಹಾಗಾಗಿ ಮನೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ. ಆ್ಯಂಡ್ ತೊಗೊಂಡು ಇನ್ನೇನಂದರೆ ಅಲ್ಲೊಂದು ಪ್ಲೇಸ್ ಇದೆ, ಏನು ಅಂದರೆ ಅವ್ರ ಮನೆ ಹತ್ರನೇ ನಾವೊಂದು ಸೈಟ್ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ನೋಡಬೇಕಾಗಿತ್ತು. ಸೊ ತೊಗೊಂಡು ಭಾಳ ದಿನ ಆಗಿತ್ತು, ಬಟ್ ನಾನು ಹೋಗಿದ್ದಿಲ್ಲ ಆ ಸೈಟ್ ಕಡೆ. ಸೊ ನಾನು ನೋಡಬೇಕಾಗಿತ್ತು. ಸೊ ಹಾಗಾಗಿ ಸೈಟ್ ನೋಡ್ದಂಗೂ ಆಯಿತು ಅಂದ್ಕೊಂಡು ಹೋಗಿ ಬಂದ್ವಿ. ಆ್ಯಂಡ್ ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ತಾತನ ಕೈ ಹಿಡ್ಕೊಂಡು ಇಬ್ಬರು ಮೊಮ್ಮಕ್ಕಳು ಹೇಗೆ ಹೋಗ್ತಾ ಇದ್ದಾರೆ, ಈ ಕಡೆ ಮಗಳ ಮಗಳು ಆ ಕಡೆ ಮಗನ ಮಗಳು, ಎಷ್ಟು ಚೆನ್ನಾಗಿರುತ್ತೆ ಹಿಡ್ಕೊಂಡು ಹೋಗೋದಕ್ಕೆ. ಆ್ಯಂಡ್ ಇದು ಆನ್ ದ ವೇ ಹೋಗ್ತಾ ಸೈಟ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ಅಂದರೆ ಅಲ್ಲಿಂದ ಒಂದು 5 minutes ವಾಕೇಬಲ್ ಡಿಸ್ಟೆನ್ಸ್ ಇದೆ ಅವ್ರ ಮನೆಯಿಂದ ನಮ್ಮ ಸೈಟ್ಗೆ. ಸೊ ನಾನು ಅಲ್ಲಿ ಫಸ್ಟ್ ನಾನು ನೋಡಿದಾಗ ಆ ಪ್ಲೇಸ್ನ ಯಾವುದು ಅಂದರೆ ಕಂಸಂದ್ರ ಏರಿಯಾನ ಓಪನ್ ಪ್ಲೇಸ್ ಥರ ಇತ್ತು. ಇವಾಗ ಫುಲ್ ಕ್ರೌಡಿ ಆಗೋಗಿದೆ, ಅದು ಕೂಡ ಚೆನ್ನಾಗಿದೆ ಒಂಥರ. ಇವಾಗ ಒಂಥರ ಚೆನ್ನಾಗಿ ಕಾಣುತ್ತೆ ಓಪನ್ ಪ್ಲೇಸ್ ಇರೋದಕ್ಕಿಂತ, ಇವಾಗ ಒಂಥರ ಚೆನ್ನಾಗಿದೆ. ಆದರೂ ಒಂಥರ ಪ್ರಶಾಂತವಾಗಿದೆ ಏರಿಯಾ, ಚೆನ್ನಾಗಿ ಒಂಥರ ಶಾಂತವಾಗಿದೆ, ತಂಪು ಗಾಳಿ ಸುವಾಸನೆ ಒಂಥರ ತಣ್ಣಗೆ ಘಮ ಘಮ ಅಂತ ಒಂಥರ ಸ್ಮೆಲ್ ಬರುತ್ತೆ, ಗ್ರೀನರಿ ಒಂಥರ ಚೆನ್ನಾಗಿದೆ.
ಸೊ ಎಸ್ ಇಲ್ಲಿ ಬಂದಿದೀವಿ ಏನು ಅಂದ್ರೆ ನೋಡಕ್ಕೆ ಅಂತ ಬಂದಿದೀವಿ. ಸೊ ತಗೊಂಡು ಬಹಳ ದಿನ ಆಯ್ತು ನಾನು ನೋಡಿದ್ದಿಲ್ಲ. ಸೊ ಹಾಗಾಗಿ ಇವತ್ತು ತೋರ್ಸಕ್ ಕರ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಇದು ವಾಪಸ್ ರಿಟರ್ನ್ ಕ್ಯಾಬ್ ಬುಕ್ ಮಾಡ್ಕೊಂಡು ಇನ್ನೇನು ಹತ್ತಿದ್ವಿ, ಕತ್ಲೆ ಆಗೋಯ್ತು ಮನೆಗೆ ಬರ್ತಾನೆ. ಸೊ ಏನಂದರೆ ಗೊತ್ತಲ್ವ, ಈವ್ನಿಂಗ್ ಟೈಮ್ ಸಂಡೇಸ್ ಫುಲ್ ಟ್ರಾಫಿಕ್ ಇರುತ್ತೆ, ಬಟ್ ಆದ್ರೂ ಹೇಗೋ ಬಂದ್ವಿ. ಆ್ಯಂಡ್ ನೋಡಿ, ಒಬ್ಬರ ಮುಖ ಒಬ್ರಿಗೆ ಕಾಣಿಸ್ತಾನೆ ಇದು ನನ್ನ ಕಡೆ, ಯಾಕೆಂದರೆ ಅಲ್ಲಿ ಸ್ಟ್ರೀಟ್ ಲೈಟ್ ಸ್ವಲ್ಪ ಕಡಿಮೆ ಬರ್ತಾ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್ ಎಲ್ಲರೂ, ಟೇಕ್ ಕೇರ್.